ನಾವೇನು ಇರೋರೆಲ್ಲ ಆಟೋ ಓಡಿಸ್ಕೊಂಡು ಜೀವನ ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗತಿ ಅದನ್ನ ಯಾರು ವಿಚಾರಿಸ್ತಾ ಇದಾರ? ಈ ಮತ್ತೆ ಲಾಕ್ಡೌನ್ ಮಾಡಿ ಮತ್ತೆ ಸಾಯಿಸ್ಬೇಡಿ ಎಲ್ಲಾರನ್ನು. ಅವರು ಏರ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರ ಪಡೆಗೆ ಅವ್ರಿಗೆ. ಯಾವ ಸರ್ಕಾರ ಬಂದ್ರು ಏನ್ರಿ ಎಲ್ಲಾರು ಒಂದೇನೆ. ಅವ್ರ ಅನುಕೂಲಾಗ ಅವ್ರು ಮಾಡ್ಕೊಳ್ತಾ ಇರೋರ್ತು ನಮ್ಮ ಅನುಕೂಲಕ್ಕೆ ಯಾರು ಮಾಡಲ್ಲ. ಬಡವ್ರಿಗಂತ ಯಾರು ಏನ್ ಮಾಡ್ತಾ ಇಲ್ಲ. ಈಗ ಮೋದಿ ಆಗ್ಲಿ ಇನ್ನೊಬ್ಬ ಆಗ್ಲಿ ಯಾರೇ ಆಗ್ಲಿ ಲಾಕ್ಡೌನ್ ಮಾಡಬೇಡಿ. ಕಲಾವಿದ ರೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಅವ್ರದ್ದು ನೋಡ್ಕೊಳ್ಳೋದಲ್ಲ ಅಲ್ಲಿ ಈ ಲಾಕ್ಡೌನ್ ಗಳು ಅದು ಇದು ಮಾಡಿ ಅದನ್ನು ಅದ್ರ ಬಾಯಲ್ಲಿ ಮಣ್ಣಾಗ್ತಾರೆ. ಜಾಸ್ತಿ ಆಗ್ತಾ ಇದೆ ಸರ್, ನಮ್ಮ ಕಷ್ಟಗಳು ಅವ್ರಿಗೆ ಹೇಳ್ಕೊಂಡ್ರೆ ಅವ್ರು ಕೇಳ್ತಾರೆ, ಅದನ್ನೆಲ್ಲ ಅವರೆಲ್ಲ ಇದು ಮಾಡ್ಕೊಬೇಕು. ಹೆಂಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೋ ಹಾಗೆ ಸ್ವಲ್ಪ ಮೀಟ್ರು ಗಿಟ್ರು ಜಾಸ್ತಿ ಮಾಡಿದ್ರೆ ನಮ್ಗೆ ಅವ್ರು ಕೊಟ್ಟೋಗ್ತದೆ. ಏನಿಲ್ಲ ಅಂದರೆ ಖಾಲಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗತಿ ಏನು? ಅದನ್ನ ಯಾರು ವಿಚಾರಿಸ್ತಾ ಇದಾರ? ಹಾಂ, ಅಥವಾ ಯಾರನ್ನು ಇನ್ನೊಂದು ಬಂದು ಕೇಳ್ತಾ ಇದಾರ? ಬೇರೆ ಇನ್ಯಾರು ಬಂದು ಕೇಳ್ತಾರೆ? ಯಾರಿಲ್ಲಲ್ಲ, ನಮ್ಮ ಪಡ್ ನಮ್ಮದು. ಅವರು ಏರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಡೆಗೆ ಅವ್ರಿಗೆ. ಇವಾಗ ನಮಗೂ ಅದೇ ತಕ್ಕನಾಗ ಅವರು ಏರ್ಸ್ಕೊಂಡು ಹೋದ್ಮೇಲೆ ನಮಗೂ ಸ್ವಲ್ಪ ಮೀಟ್ರ್ ಗಿಟ್ರ್ ಜಾಸ್ತಿ ಮಾಡಿ ಎಲ್ಲ ಬೆಲೆನೂ ಜಾಸ್ತಿ. ಅಂಗಡಿಗಳಲ್ಲಿ ತರಕಾರಿ ಆಗಲಿ ದಿನಸಿ ಅಂಗಡಿಯಲ್ಲಿ ಯಾವುದೇ ಆಗಲಿ ಬೆಲೆ ಜಾಸ್ತಿ. ಆದರೆ ನಮ್ಮದು ಮಾತ್ರ ಅವತ್ತಿಂದ ಹಂಗೆ ಇದೆ. ಮಾಡಿದ್ರೆ ನಮ್ಮ ಪರಿಸ್ಥಿತಿ ಅದೇ ಮೊದಲಾದಂಗೆ, ಏನಿಲ್ಲ ತಿನ್ನೋಕ್ಕಿಲ್ಲ ಬಿಟ್ಟಾಕಿಲ್ಲ ಅಂದಂಗೆ ಇರ್ತೈತಲ್ಲ ಆ ಥರ. ನಮ್ಮ ಮೊದಲು ಹಂಗೆ ನಾವು ಮನೆಯಲ್ಲಿ ಬಿತ್ಕೊಂಡು ಯಾವುದೋ ಒಂದು ರೂಪಾಯಿ ಆದಿ ಕಾಲ ಇರೋರಾದ್ರೆ ಪರವಾಗಿಲ್ಲ ನಡ್ಕೊಂಡು ಹೋಗ್ತೈತೆ. ನಾವೇನು ಇರೋರಲ್ಲ, ಆಟೋ ಓಡಿಸ್ಕೊಂಡು ಜೀವನ ಮಾಡೋರು, ನಾವೇನು ದೊಡ್ಡ ಸಾಹುಕಾರಗಳಲ್ಲ. ದಿನಗೂಲಿ ಅವ್ರ ಕತೆ ಹೆಂಗಿರ್ತೈತೆ ಅಂತ ಅವ್ರಿಗೆ ಗೊತ್ತು. ಅವ್ರೇನ ಹೆಲ್ಪ್ ಮಾಡ್ಬೇಕಪ್ಪ ಗೌರ್ಮೆಂಟ್ ಅವರು ಅಲ್ವಾ? ಹಾಂ, ನಮ್ಮ ಪರಿಸ್ಥಿತಿ ಹಂಗೆ ಬರ್ತದೆ. ಲಾಕ್ಡೌನ್ ಮಾಡಿದ್ಮೇಲೆ ತಕ್ಕನಾಗ ನಮಗೂ ಏನೋ ಸ್ವಲ್ಪ ಬಡವ್ರಿಗೆ ಅಂತ ಏನೋ ಒಂದು ಇದು ಮಾಡಿದೆ, ಅನುಕೂಲ ಮಾಡಿದ್ರೆ ನಮಗೂ ಸೌಕರ್ಯ ಆಗ್ತೈತೆ. ಏನೂ ಇಲ್ಲ ಅಂದರೆ ಹೇಗೆ? ಯಾವ ಸರ್ಕಾರ ಬಂದರೂ ಏನ್ರಿ ಎಲ್ಲರೂ ಒಂದೇನೆ. ಏನು ನಾವು ಹೊಂದ್ಕೊಳ್ಳೋದಷ್ಟೇ, ಆ ಸರ್ಕಾರ ಚೆನ್ನಾಗಿ ಮಾಡ್ತಾರೆ, ಈ ಸರ್ಕಾರ ಯಾರು ನಾವು ಹೊಂದ್ಕೊಂಡಾಗ ಯಾರು ನಮ್ಮ ಅನುಕೂಲಾಗಿ ಅವ್ರ ಅನುಕೂಲಾಗಿ ಅವ್ರು ಮಾಡ್ಕೊಳ್ತಾ ಇರೋರ್ತು ನಮ್ಮ ಅನುಕೂಲಕ್ಕೆ ಯಾರು ಮಾಡಲ್ಲ. ಬಡವ್ರಿಗಂತ ಯಾರು ಏನು ಮಾಡ್ತಾ ಇಲ್ಲ. ಈಗ ಮೋದಿ ಆಗಲಿ ಇನ್ನೊಬ್ಬ ಆಗಲಿ ಯಾರೇ ಆಗಲಿ ಯಾರು ಏನು ಮಾಡಲ್ಲ, ಸುಮ್ಮನೆ ಹೇಳ್ಕೊಳ್ಳೋದಷ್ಟೇ. ನಾವು ಆ ಸರ್ಕಾರ ಬರಲಿ ಈ ಸರ್ಕಾರ ಬಂದರೆ ಏನು ಪ್ರಯೋಜನ? ಯಾರು ಬಂದರೂ ಅದೇನೆ ಆಯಿತಾ? ನಾವು ಹೊಂದ್ಕೊಳ್ಳೋದಷ್ಟೇ ನಮ್ಮ ಕನಸುಗಳು. ಅವ್ರು ಬಂದರೆ ಚೆನ್ನಾಗಿ ಮಾಡ್ತಾರೆ, ಇವ್ರು ಬಂದರೆ ಚೆನ್ನಾಗಿ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಏನು ಹೇಳೋಕ್ಕಾಗ್ತದೆ? ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟಗಳು ನಮಗಷ್ಟೇ, ನಮಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಇಲ್ಲಿ. ಏನು ಯಾರಾದರೂ ಒಂದು 5 ರೂಪಾಯಿ ಅಷ್ಟೇ ಕೇಳಿದ್ರೆ ಅವರು ಹೊಡೆಯೋಕ್ಕೆ ಬಂದುಬಿಡ್ತಾರೆ ಬೇಕಂದರೆ ಆಯಿತಾ? ನಾವು ಯಾರನ್ನ ಕೇಳೋಂಗಿಲ್ಲ ಬಿಡೋಂಗಿಲ್ಲ, ನಮ್ಮ ಪರಿಸ್ಥಿತಿ ಹಂಗಿದೆ. ಈಗ ಇವರೇನೋ ಪೆಟ್ರೋಲ್ ಡೀಸೆಲ್ಲು ಗ್ಯಾಸು ಎಲ್ಲ ಏರ್ಸ್ಕೊಂಡು ಹೋಗ್ತಾಯಿದ್ದಾರೆ ಆಯಿತಾ? ಇವಾಗ ಮನೆಯ ಗ್ಯಾಸೇ ಇಟ್ಕೊಳ್ಳಿ, ಇವಾಗ 800-900 ರೂಪಾಯಿ ಆಗಿದೆ. ಯಾವ ರೀತಿ ಜೀವನ ಮಾಡೋಣ ಹೇಳಿ? ಇದೊಂದೇ ಅಲ್ಲ, ಪ್ರತಿಯೊಂದು ರೇಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದ್ರ ಬಗ್ಗೆ ಯಾರನ್ನು ಕೇಳೋರು ಇದ್ದಾರ? ಇದು ಏನು ಮಾಡ್ತಾರೆ, ಯಾರು ಕೇಳ್ತಾರೆ? ಆಗಿದೆ ಸರ್, ಎಲ್ಲ ಆಗಿದೆ, ಎಲ್ಲರೂ ಕಷ್ಟ ಆಗ್ಬಿಟ್ಟಿದೆ. ಅದನ್ನು ವಿಚಾರಿಸೋರು ಯಾರು ಹೇಳಿ? ಹ್ಞೂ, ಯಾರು ಕೇಳೋರಿಲ್ಲ ಸರ್. ಎಲ್ಲ ನಾನು ಹೇಳಿಲ್ವಾಗಲೇ, ಯಾವ ಸಹಕಾರ ಕಟ್ಕೊಂಡು ನಮ್ಗೆ ಏನಾಗಿದೆ? ಯಾರೋ ಬಂದವರು ಚೆನ್ನಾಗಿ ಮಾಡಿದ್ರೆ, ಎಲ್ಲ ಜನಕ್ಕೆ ಅನುಕೂಲ ಮಾಡಿದ್ರೆ ಪರವಾಗಿಲ್ಲಪ್ಪ ಅಲ್ವಾ? ಯಾವ ಸರ್ಕಾರ ಆದ್ರೇನು, ಅವ್ರ ಮನಸ್ಸಲ್ಲಿ ತಿಳ್ಕೊಬೇಕು ನಾವು ಒಳ್ಳೇದು ಮಾಡ್ತೀವ, ಪಬ್ಲಿಕ್ ಏನು ಮಾಡ್ತೀವಿ ಏನಿಲ್ಲ ಅಂತ ತಿಳ್ಕೊಂಡ್ರೆ ಅದು ಪರವಾಗಿಲ್ಲ. ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ಕೊಂಡ್ರೆ ಏನಾಗ್ತೈತೆ ಅದು ಹೇಳಿ? ಜನಸಂಖ್ಯೆಗೆ ಅವರು ಅನುಕೂಲ ಮಾಡಿಕೊಡ್ಬೇಕು ಅಲ್ವಾ? ಅವ್ರದ್ದು ಅವ್ರು ನೋಡ್ಕೊಳ್ಳೋದಲ್ಲ ಅಲ್ಲಿ. ಯಾರು ಬಂದ್ರೂ ಅವರು ಮಾಡೋದು ಅವ್ರು ಮಾಡ್ಕೋತಾ ಇದ್ದಾರೆ ಆಯಿತಾ? ನಮ್ಗೆ ಯಾರು ಏನು ಮಾಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಿದೆ ಇವಾಗ. ನಮಗೆ ಮಿನಿಮಮ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಂತ ಅನಿಸ್ತೈತೆ. ಅದೇ ಇನ್ನೂ 5 ರೂಪಾಯಿ ಜಂಪ್ ಮಾಡಿದ್ರೆ ಸ್ವಲ್ಪ ಏನೋ ಇದ್ದಿದ್ರಲ್ಲಿ ಕಷ್ಟ ಬರಗಿರುತ್ತೆ ಅಂತ ಅಷ್ಟೆ. ಇನ್ನೂ ಜೀವನ ಇನ್ನೂ ಕಷ್ಟ ಆಗುತ್ತೆ. ಏನೋ ಫೈನಾನ್ಷಿಯಲ್ ಜಾಸ್ತಿ ಖರ್ಚು ಕಷ್ಟ ಬರುತ್ತೆ, ಆರ್ಥಿಕವಾಗಿ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ ಅಂತ. ಈಗ ಆಲ್ರೆಡಿ ಎಲ್ಲ ನೊಂದ್ಬಿಟ್ಟಿದ್ದೀವಿ ಜಾಸ್ತಿ, ಇನ್ನೂ ಮುಂದೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಜೀವನ ಈಗಲೇ ಕಷ್ಟದಲ್ಲಿದೆ ಒಟ್ಟಿನೊಳಗೆ. 2024 ಎಲೆಕ್ಷನಲ್ಲಿ ಮೋದಿಯವರೇ ಬರಬೇಕಾ? ಬೇಡ, ಖಂಡಿತ ಬೇಡ. ನಾವು ಹಾಕಿಲ್ಲ, ಆದರೂ ಬೇರೆಯವ್ರು ಹಾಕಿದ್ರೆ ಓಟು ಹಾಕಿರೋರಿಗೆ ಆಗೋದು ಅದೇನೋ. ಈ ಲಾಕ್ಡೌನಿಂದ ಅರ್ಧ ಆಲ್ರೆಡಿ ಎಲ್ಲರೂ ಸತ್ತೋಗಿದ್ದೀವಿ. ಈ ಮತ್ತೆ ಲಾಕ್ಡೌನ್ ಮಾಡಿ ಮತ್ತೆ ಸಾಯಿಸ್ಬೇಡಿ ಎಲ್ಲರನ್ನು, ಬದುಕಾಕ್ಬಿಡಿ. ಈ ಲಾಕ್ಡೌನ್ ಮಾಡೋದ್ರಿಂದ ಅಗತ್ಯ ವಸ್ತುಗಳಿಗೆ ಒಂದು ಟೈಮಿಂಗ್ಸ್ ಕೊಡ್ತೀರಾ, ಕ್ರೌಡ್ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ನಾರ್ಮಲಾಗಿ ಬಿಟ್ಬಿಡಿ. ಕೊರೋನಾ ಜೊತೆಲಿ ಎಲ್ಲರೂ ಬದುಕ್ತಾ ಇದ್ದೀವಿ, ಹುಟ್ಟು ಸಾವು ಸಹಜ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವ್ನ ಜೀವದ ಬಗ್ಗೆ ಎಚ್ಚರಿಕೆ ಇದ್ದೇ ಇರ್ತದೆ. ಇದು ಫ್ರೀಯಾಗಿ ಬಿಡಿ. ಅವ್ರವ್ರು ಬದುಕೋದವ್ರು ನೋಡ್ತಾರೆ, ಅವ್ರ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋವಾಗಲಿ ಜನಸಂದಣಿ ಕಡಿಮೆ ಇರ್ತದೆ, ಮಾಡ್ಕೊಂತಾರೆ. ನೀವು ಲಾಕ್ಡೌನ್ ಮಾಡೋದ್ರಿಂದ ಜನದ ಹತ್ರನೇ ಜಾಸ್ತಿ ಇರ್ತದೆ. ಈ ಆಟೋಮೆಟಿಕ್ಕಾಗಿ ಕೊರೋನಾ ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕೆ ನೀವೇ ಅವಕಾಶ ಮಾಡಿಕೊಡ್ಬೇಡಿ. ಕೊರೋನಾಯಿಂದ ಎಲ್ಲರೂ ಹೊಡೆತ ಬಿದ್ದಿದೆ, ಆದರೆ ಇನ್ನು ಮುಂದಕ್ಕೂ ಮತ್ತೆ ಮಾಡಿದ ತಪ್ಪನ್ನೇ ಮಾಡಬೇಡಿ. ದಯವಿಟ್ಟು ಸಾಮಾನ್ಯ ಜನರಿಗೆ ಬದುಕಕ್ಕೆ ಬಿಡಿ. ಅವ್ರ ಜೀವ ಅವ್ರ ರಕ್ಷಣೆ ಅವ್ರು ಮಾಡ್ಕೋತಾರೆ. ಸರ್ಕಾರನೂ ಸವಲತ್ತು ಮಾಡ್ತಾ ಇದೆ ಇಲ್ಲ ಅಂತಲ್ಲ, ಅದ್ರ ಜೊತೇಲಿ ದಯವಿಟ್ಟು ಲಾಕ್ಡೌನ್ ಮಾಡಬೇಡಿ. ಸ್ವಲ್ಪ ಕಲಾವಿದರುಗಳು ಬದುಕಕ್ಕೆ ಬಿಡಿ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಗತಿ ಇಲ್ಲ, ಗೊತ್ತೂ ಇಲ್ಲ. ರಂಗಮಂದಿರಗಳನ್ನ ಓಪನ್ ಮಾಡಿ ಹೆಂಗೋ ಉಪ್ಪು ಗಂಜಿ ಕುಡ್ಕೊಂಡು ಬದುಕಂತಾರೆ. ದಯವಿಟ್ಟು
ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವುದೇ ಸರ್ಕಾರ ಬರಲಿ ಲಾಕ್ಡೌನ್ ಮಾಡಬೇಡಿ, ಕಲಾವಿದ ರೊಟ್ಟ ಮೇಲೆ ದಯವಿಟ್ಟು ಹೊಡಿಬೇಡಿ. ಆಹಾರ ಪದಾರ್ಥ ಜೊತೆ ಇರಲಿ ಸರ್, ಆಹಾರ ಬೇಯಿಸೋಕ್ಕೆ ಗ್ಯಾಸ್ ತರೋದಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಒಲೆ ಉರ್ಸೋಕ್ಕೆ ಜಾಗ ಇಲ್ಲ ಬೆಂಗಳೂರಲ್ಲಿ, ಒಲೆ ಉರ್ಸ್ಕೊಂಡು ಜೀವನ ಮಾಡೋಕ್ಕೆ. ಗ್ಯಾಸ್ ಕಟ್ಟೋಕ್ಕೆ ದುಡ್ಡು ಇರಲ್ಲ, ಕರೆಂಟ್ ಬಿಲ್ಲು ವಿಪರೀತ ಮಾಡಿಟ್ಟಿದ್ದಾರೆ. ಗ್ಯಾಸು ರೇಟು ಸಿಕ್ಕಾಪಟ್ಟೆ ಆಗಿದೆ, ಓಡಾಡೋಕ್ಕೂ ಆಗಲ್ಲ, ಜೋಬಲ್ಲಿ ದುಡ್ಡು ಇಲ್ಲ. ಕಾರ್ಯಕ್ರಮ ಮಾಡಿ ಸಂಪಾದನೆ ಮಾಡೋಣ, ಕೆಲಸಕ್ಕೆ ಹೋಗೋಣ ಅಂದರೆ ಈ ಲಾಕ್ಡೌನ್ಗಳು ಅದು ಇದು ಮಾಡಿ ಅದನ್ನು ಅದ್ರ ಬಾಯಲ್ಲಿ ಮಣ್ಣಾಗ್ತಾರೆ. ಎಲ್ಲ ಪ್ರತಿಯೊಂದನ್ನು ಜಾಸ್ತಿ ಮಾಡಿದ್ದಾರೆ, ಹೆಂಗೆ ಬದುಕೋದು? ದಯವಿಟ್ಟು ಇದು ಇದು ಗಮನ ಹರಿಸ್ಬೇಕು. ಯಾವುದೇ ಸರ್ಕಾರ ಬರಲಿ ಬೇಡ ಅಂತ ಹೇಳಲ್ಲ ನಾವು, ಒಬ್ರಿಗೆ ಅನ್ಯಾಯ ಆಗ್ದಂಗೆ ಎಲ್ಲರೂ ಒಂದೇ ದೃಷ್ಟಿಲಿ ನೋಡಿ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.